ನಮಸ್ತೆ ಗೆಳೆಯರೇ. ರಾಮ ಸೇತುವಿಗೆ ನಳನು ಬಳಸಿದ ಕಲ್ಲು ಇದು, ಅದನ್ನೇ ನಳ ಸೇತು ಅಂತ ಕರೀತಾರೆ. ನಳನು ಕಲ್ಲುಗಳನ್ನ ತೇಲುವಂತೆ ಮಾಡ್ತಾನೆ ಕೆಳಭಾಗದ ಸಮುದ್ರದಲ್ಲಿ ಬಳಸದಿರಲು. ತುಂಬಾ ಉಪಾಯ ಹುಡ್ತಾರೆ. ಇಂಜಿನಿಯರಿಂಗ್ ಓದಿದ್ನ ರಾಮ ಅಂತ ಕೇಳುವವರಿಗೆ ನಳ ಎಂತ ಟೆಕ್ನಾಲಜಿ ಬಳಸಿದ್ದಾರೆ 8,69,000 ವರ್ಷಗಳ ಹಿಂದೆ. ಈಗ ನಾವು 100 ವರ್ಷ 56 ವರ್ಷ ಕಟ್ಟಿದ ಮನೆಗಳ ಡಿಸ್ಟ್ರಕ್ಷನ್ ಆಗುತ್ತೆ. ಈ ಕಲ್ಲನ್ನ ಬಳಸಿದ್ದು ತುಂಬಾ ನೋಡಿ, ಇದು ಕಲ್ಲು ತುಂಬಾ ಭಾರ ಇದೆ. ಇದು ನೀರಿನಲ್ಲಿ ತೇಲ್ತಾ ಇದೆ. ಅಬ್ಬಬ್ಬ, ಎತ್ತಕ್ಕೆ ಆಗ್ತಲ್ಲ. ಇದು ನೀರಿನಲ್ಲಿ ತೇಲ್ತಾ ಇದೆ ಗೆಳೆಯರೆ. ಈ ಕಲ್ಲನ್ನ ನಳ ಬಳಸ್ದ. ನಳನಿಗೆ ಒಂದು ಶ್ರಾಪ ಇತ್ತು ಚಿಕ್ಕ ವಯಸ್ಸಲ್ಲಿ. ಆ ಶ್ರಾಪದ ಪ್ರಕಾರ ಅವನು ಸಿಕ್ಕಿದ ಕಲ್ಲನ್ನೆಲ್ಲ ನದಿಗೆ ಸಮುದ್ರಕ್ಕೆ ಬಿಸಾಕ್ತಾ ಇದ್ದಾಗ ಅವ್ರ ತಂದೆ, ನೀವು ಮುಟ್ಟಿದ್ದೆಲ್ಲ ತೇಲಿ, ಮನೆ ವಸ್ತುಗಳೆಲ್ಲ ಹಾಳಾಗ್ತಾ ಇದೆ ಅಂತ ಒಂದು ಶ್ರಾಪ ಕೊಡ್ತಾರೆ. ಅದೇ ರಾಮನ ಪಾಲಿಗೆ ವರ ಆಯಿತು. ಇದೊಂದು ಅದ್ಭುತ ಕಲ್ಲು, ನೀವು ನೋಡಿ ಗೆಳೆಯರೆ. ಇದು ಧನುಷ್ಕೋಟಿಯ ದೇವಸ್ಥಾನದಲ್ಲಿದೆ. ಇಲ್ಲಿ ಬಂದು ವಿಚಾರಿಸಿದ್ರೆ ಹೇಳ್ತಾರೆ ಗೆಳೆಯರೆ. ಈ ಕಲ್ಲನ್ನ ಸಂಭಾಳಿಸ್ತಾ ಇರುವಂತ ಈ ಅಮ್ಮ, ಇವರ ಹೆಸರು ಏನಮ್ಮ? ಪೇರು ಸಲ್ಲಮ್ಮ. ಪೇರು ಕಾಳಿಯಮ್ಮ. ಕಾಳಿಯಮ್ಮ ಅಂತ. ಈ ಅಮ್ಮ ತುಂಬಾ ಪ್ರಾಣಿ ದಯೆ ಇರೋರು. ಇವರು ಈ ಕಲ್ಲನ್ನ ಪಾಪ ನೋಡ್ಕೋತಾ ಇರಲಿ, ಬಂದವ್ರಿಗೆಲ್ಲ ತೋರಿಸ್ತಾರೆ. ಹಣ ಕೊಡಕ್ ಬಂದ್ರೆ ಉಂಡಿಲ್ ಹಾಕಿ ನನಗೆ ಬೇಡ ಅಂತಾರೆ. ಈ ಅಮ್ಮ ಎಷ್ಟು ಶ್ರೇಷ್ಠ ಅಂದ್ರೆ, ಆ ಫೋಟೋ ತಿಕ್ಕ ನೋಡಿ. ಅಮ್ಮ ತುಂಬಾ ಪ್ರಾಣಿ ದಯದಿಂದ ಇಲ್ಲಿ ಸಾಧ್ವಿ ಮಣಿ ತರ ಬದುಕ್ತಾ ಇದಾರೆ ನೋಡಿ. ನವಿಲುಗಳು ಈ ಅಮ್ಮ ಕರೆದ್ರೆ ಬರುತ್ತೆ, ಕೋತಿಗಳು ಈ ಅಮ್ಮನ ಒಡನಾಟದಲ್ಲಿರುತ್ತೆ. ಅಮ್ಮ ಹೀಗೆ ತುಂಬಾ ಫೇಮಸ್ ಪರ್ಸನಾಲಿಟಿ ಆಗಿದ್ದಾರೆ. ನಳನೀಲರಿಗೆ ಅವರ ತಂದೆ ಚಿಕ್ಕ ವಯಸ್ಸಿನಲ್ಲಿ ಕೊಟ್ಟ ಒಂದು ಶ್ರಾಪದ ಫಲದಿಂದ ಅವ ನಳನೀಲರು ಮುಟ್ಟಿದ ಕಲ್ಲುಗಳೆಲ್ಲ ತೇಲುತ್ತಿತ್ತು. ಹಾಗಾಗಿ ಆ ಸೇತುವೆಗೆ ತೇಲುವ ಕಲ್ಲುಗಳನ್ನು ಬಳಸಿದರು. ಆ ಕಲ್ಲು ರಾಮೇಶ್ವರದಲ್ಲಿ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತಾ ಇದೆ ನೋಡಿ. ಇದನ್ನ ನಾವು ಮುಟ್ಟಬಹುದು ನೋಡಿ. ಎಷ್ಟು ಮುಳುಗಿಸೋಕ್ ಟ್ರೈ ಮಾಡಿದ್ರು ತೇಲತ್ತೆ, ಎಷ್ಟು ಮುಳುಗಿಸೋಕ್ ಟ್ರೈ ಮಾಡಿದ್ರು ತೇಲತ್ತೆ ನೋಡಿ ನೋಡಿ, ಎಷ್ಟು ಚೆನ್ನಾಗಿದೆ ಕಲ್ಲು. ಥ್ಯಾಂಕ್ ಯು, ಧನ್ಯವಾದ ಗೆಳೆಯರೆ. ಥ್ಯಾಂಕ್ ಯು ವೆರಿ ಮಚ್.